ಸ್ಯಾನಿಟರಿ ಪ್ಯಾಡು ಕಾಂಡೋಮ್ಗಳಿರುತ್ತೆ. ನಮ್ಮ ಪೌರ ಕಾರ್ಮಿಕರು ದೇವರುಗಳು ಸರ್, ಅದನ್ನ ಕೈಯಾಗಿ ತೆಗಿತಾರೆ ಸರ್. ಸರ್, ನಾನು ಹೇಳ್ತೀನಿ ಕೇಳಿ ಸರ್, ಇದರಲ್ಲಿ ಯಾರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಕಾರ್ಪೊರೇಟ್ರು ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಪಬ್ಲಿಕನ್ನು ಕೇಳಿ, ಅವ್ರು ಎದುರುಗಡೆ ಬೇಕಾದ್ರೆ 8-9 ಅಂತಾರೆ, ಹಿಂದೆಗಡೆ ಕೇಳಿ ಅವ್ರನ್ನ ಹೇಳ್ತಾರೆ ಸರ್ ಏನು ಮಾಡ್ತಿಲ್ಲ ಅಂತಾರೆ. ಸರ್, ಲೈಟು ನೆನ್ನೆ ಹೋಗಿರುತ್ತೆ ಸರ್, 15 ದಿನದ ಲೈಟ್ ಉರಿತಿಲ್ಲ ಅಂತಾರೆ. 365 ದಿನದಲ್ಲಿ 5-6 ದಿನ ಮೋಟ್ರ್ ಕೆಟ್ಟೋಗಿ ನೀರು ನಿಂತೋಗುತ್ತೆ, 1 ತಿಂಗಳಿಂದ ನೀರಿಲ್ಲ ಅಂತಾರೆ. ಡ್ರೈನೇಜ್ ಬ್ಲಾಕ್ ಆಗಿರುತ್ತೆ ಸರ್, ಶ್ರೀನಿವಾಸಣ್ಣ ಡ್ರೈನೇಜ್ ಬ್ಲಾಕ್ ಆಗಿದೆ ಅಂತಾರೆ. ಸರಿ, ನಮ್ಮ ಹುಡುಗ ಬಂದು, ರೇ ನಿಮ್ಮ ಹುಡುಗ ಏನು ರೀ ಬರೋದು, ಹೆಂಗೆ ಕಟ್ಕೊಂಡಿದೆ ಬಂದು ನೋಡ್ರಿ ಅಂತಾರೆ. ಡ್ರೈನೇಜ್ ತೆಗೆದು ನೋಡಿದ್ರೆ ಅದ್ರಲ್ಲಿ ಏನಿರುತ್ತೆ ಗೊತ್ತಾ ಸರ್, ಬೇಜಾರು ಮಾಡ್ಕೋಬೇಡಿ, ಸ್ಯಾನಿಟರಿ ಪ್ಯಾಡು ಕಾಂಡೋಮ್ಗಳಿರುತ್ತೆ ಸರ್. ಸರ್, ಅದಕ್ಕೆ ಕಾರಣ ಯಾರು ಸರ್, ಇವರೇ ಪ್ಯಾಡ್ ಹಾಕ್ಬಿಟ್ಟು ಕಾಂಡೋಮ್ ಹಾಕ್ಬಿಟ್ಟು ನಮ್ಮ ಪೌರ ಕಾರ್ಮಿಕರು ದೇವರುಗಳು ಸರ್, ಅದನ್ನ ಕೈಯಾಗಿ ತೆಗೀತಾರೆ ಸರ್. ಅಟ್ಲೀಸ್ಟ್ ಅವರು ಕಾಫಿಗೆ ಸಂಬಳ ಬರೋದು ಸೆಕೆಂಡ್ರಿ ಸರ್, ಒಂದು 200-300 ಕಾಫಿ ಕೊಟ್ಟರೆ ಸರ್, ನಮ್ಮ ಮಕ್ಕಳು ಗಲೀಜೆ ನಾವು ತೆಗಿಯೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೇಕು ಸರ್. ಸರ್, ಇದು ವ್ಯವಸ್ಥೆ ಸರಿ ಹೋಗಬೇಕು ಅಂದರೆ ಫಸ್ಟು ನಾನು ಸರಿ ಹೋಗಬೇಕು. ನಾನು ಸರಿ ಹೋದರೆ ಕಾರ್ಪೊರೇಟರ್ ಸರಿ ಹೋಗ್ತಾರೆ, ನಾನೇ ಸರಿ ಹೋದರೆ ಇವ್ರು ಬ್ಲೇಮ್ ಮಾಡೋದು. ಅಂದರೆ ನಾನು ಕಾರ್ಪೊರೇಟರಾಗಿ ಹೇಳ್ತಾ ಇಲ್ಲ, ಸಾಮಾನ್ಯ ಜನರಾಗಿ ಹೇಳ್ತಾ ಇದ್ದೀನಿ, ನಾನು ಎಷ್ಟು ಅನುಭವಿಸಿದ್ದೀನಿ, ನೋವನ್ನ ಹೇಳ್ತಾ ಇದ್ದೀನಿ.